ಇಲ್ಲ, ಸೆಪ್ರೇಟ್ ಗೈಡ್ಲೈನ್ಸ್ ಏನಿಲ್ಲ, ಒಂದೇ ಗೈಡ್ಲೈನ್ ಇರುತ್ತೆ ಅಂತ ಹೇಳಿದ್ರೆ, ಜಾಸ್ತಿ ಕ್ರೌಡ್ ಇರೋ ಏರಿಯಾಗಳಲ್ಲಿ ನೀವು ಹೆಚ್ಚು ನೀವು ಮಾಸ್ಕ್ ಧರಿಸಿದ್ರೆ ಒಳ್ಳೆಯದು. ಎಸ್ಪೆಷಲಿ ವಯಸ್ಸಾಗಿರೋರು ಮತ್ತು ಬೇರೆ ಬೇರೆ ರೋಗಗಳಿದ್ದರೆ ಅವರುಗಳು, ಈಗ ನಿಮಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ಕಿಡ್ನಿ ಪ್ರಾಬ್ಲಮ್ ಇದೆ, ಅಥವಾ ಕ್ಯಾನ್ಸರ್ ಆಗಿದೆ, ಮತ್ತು ಬೇರೆ ಈ ಥರ ಕಾಯಿಲೆಗಳಿದ್ದರೆ ಅವರುಗಳು ಮಾಸ್ಕ್ಗಳು ಹಾಕ್ಕೊಂಡ್ರೆ ನಮ್ಮ ಅಡ್ವೈಸು ನೀವು ಹಾಕ್ಕೊಳ್ಳಿ. ಕಂಪಲ್ಸರಿ ಯಾವುದೂ ಮಾಡ್ತಾ ಇಲ್ಲ, ಕಂಪಲ್ಸರಿ ಅಂತ ಇನ್ನೂ ಯಾವುದೂ ಇಲ್ಲ, ಕಡ್ಡಾಯ ಅಂತ ಯಾವುದೂ ಇಲ್ಲ, ಆಮೇಲೆ ನಿರ್ಬಂಧನೆ ಯಾವುದೂ ಇಲ್ಲ, ನಿರ್ಬಂಧನೆ ಯಾವುದೂ ಇಲ್ಲ. ಹಿಂದೆ ಓಮಿಕ್ರಾನ್ ಬಂದಾಗಲೂ ಕೂಡ ವ್ಯಾಪಕವಾಗಿ ಎಲ್ಲ ಕಡೆ ಕೋವಿಡ್ ಬಂದಿತ್ತು. ಓಮಿಕ್ರಾನಿನ ಒಂದು ಉಪತಳಿ ಇದು. ಸೊ ಅದರಿಂದ ನಮ್ಮ ಏನೇಳ್ತಾ ಇದ್ದಾರೆ, ಇದು ಕೂಡ ಈಗ ಬ್ರೆಜಿಲಲ್ಲಿ ಸುಮಾರು 11 ಲಕ್ಷ ಜನರು ಇನ್ಫೆಕ್ಟ್ ಆಗಿದ್ದಾರೆ ಈಗ ಕೋವಿಡ್. ಅಮೆರಿಕದಲ್ಲಿ ಸುಮಾರು 4-5 ಲಕ್ಷ ಎಕ್ಸಿಸ್ಟಿಂಗ್ ಕೋವಿಡ್ ಇನ್ಫೆಕ್ಟೆಡ್ ಕೇಸಸ್ 4-5 ಲಕ್ಷ ಇದ್ದಾರೆ. ಮೆಕ್ಸಿಕೋ ಜಾಸ್ತಿ ಇದ್ದಾರೆ, ಸಿಂಗಾಪುರಲ್ಲಿ ಒಂದು 50-60 ಸಾವಿರ ಇದ್ದಾರೆ. ಸೊ ಅದರಿಂದ ಬಂದಿದೆ, ಬಟ್ ಸಿಂಪ್ಟಮ್ಸು ಮೈಲ್ಡ್ ಸಿಂಪ್ಟಮ್ಸ್ ಇದೆ. ಸೊ ಅದರಿಂದ ನಮಗೆ WHO ಇರ್ಬೋದು, ಬೇರೆ ಕಡೆಯಿಂದ ಇರ್ಬೋದು, ಇದು ಆ ಥರ ಆತಂಕ ಪಡುವಂಥ ಸಿಂಪ್ಟಮ್ಸ್ ಎಲ್ಲೂ ಕಾಣ್ತಾ ಇಲ್ಲ. ಅಲ್ಲೆಲ್ಲ 2 ತಿಂಗಳ ಹಿಂದೆಯೇ ಅಲ್ಲಿ ಸ್ಪ್ರೆಡ್ ಆಗಿದೆ. JN.1 ಅದು ಏನಾಗ್ತದೆ ಈಗ ನಮ್ಮಲ್ಲಿ, ಈಗ ಗೋವಾದಲ್ಲಿ ಸ್ವಲ್ಪ ಅವ್ರಿಗೆ JN.1 ಒಂದು 18 ಜನರಲ್ಲಿ ಇದೆ. ಕೇರಳದಲ್ಲಿ ಬಹುಶಃ ಒಂದು 2-3 ಅವ್ರು ಪತ್ತೆ ಹಚ್ಚಿದೆ ಅಂತ ಕಾಣುತ್ತೆ. ಅದು ಈಗ ನಾವು ಜಿನೋಮ್ ಸೀಕ್ವೆನ್ಸಿಗೆ ಕಳಿಸ್ತೀವಿ, ಅದು ನಾವು ಕಳಿಸಿರೋದಕ್ಕೆ ಒಂದು 4-5 ದಿವಸ ಬೇಕು. ನಮ್ಮ ಹತ್ರ ಇವಾಗ ಏನು ಬೆಂಗಳೂರಲ್ಲಿ ಕಲೆಕ್ಟ್ ಆಗಿದೆ, ಬೇರೆ ಕಲೆಕ್ಟ್ ಆಗಿದೆ, ಅದನ್ನೆಲ್ಲ ಈಗ ಏನು ಜಿನೋಮ್ ಸೀಕ್ವೆನ್ಸಿಂಗ್ ನಾವು ಮಾಡ್ತೀವಿ, ಅದನ್ನು ನಾವು ಮಾಡಿ ಕಳಿಸ್ಕೊಡ್ಬೇಕಾಗ್ತದೆ. ಅದು ಇಟ್ ಟೇಕ್ಸ್ ಅಬೌಟ್ 1 ವೀಕ್ಸ್ ಟೈಮ್ ಟು ಇನ್ಫಾರ್ಮಸ್ ಯಾವ ಥರ ಅಂತ. ಸೊ ಅದನ್ನು ಮಾಡೋದಕ್ಕೆ ಹೇಳಿದ್ದೀವಿ. ನಮ್ಮಲ್ಲಿ ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಇದೆ, ಅಲ್ಲಿ ಮಾಡಿಸ್ಬೋದು. ಸೊ ಅದನ್ನು ಒಂದು ಕಿಟ್ಟಲ್ಲಿ ಸುಮಾರು 96 ಸ್ಯಾಂಪಲ್ಸ್ ಯೂಸ್ ಮಾಡ್ಬೋದು. ಸೊ ಅದು ಎಕ್ಸ್ಪೆನ್ಸಿವ್, ಅದು ಒಂದು 96 ಸ್ಯಾಂಪಲ್ಗೇ 15 ಲಕ್ಷ ರೂಪಾಯಿ ಬೇಕು ಒಂದು ರೌಂಡ್ಗೆ. ಸೊ ಅದನ್ನು ಒಂದು ರೇಷಿಯೋ ಬರ್ತದೆ, CT below 20-30 ಅಲ್ವಾ, ಹಾಂ, CT below 25 ಇದ್ದರೆ ಅದನ್ನೆಲ್ಲ ಕೂಡ ನಾವು ಜಿನೋಮ್ ಸೀಕ್ವೆನ್ಸಿಂಗ್ ಮಾಡಬೇಕು ಅಂತ ಹೇಳಿದ್ದೀವಿ. ಸೊ ಆವಾಗ ಈಗ ಗೊತ್ತಾಗುತ್ತೆ, JN.1 ಜಾಸ್ತಿ ಇರ್ಬೋದು, ನೋ ಡೌಟ್ ಜಾಸ್ತಿ ಇರ್ಬೋದು, ಬಟ್ ಇಟ್ ಇಸ್ ದೇರ್ ಇನ್ ಮೆನಿ ಅದರ್ ಪ್ಲೇಸಸ್. ನಾವು ಏನು ಎಲ್ಲೂ ಮ್ಯಾಂಡೇಟರಿ ಯಾವುದೂ ಮಾಡಿಲ್ಲ, ಬಟ್ ನಮ್ದು ಏನಂತ ಹೇಳಿದ್ರೆ ಪ್ರಿಪೇರ್ಡ್ನೆಸ್ ಇರಬೇಕು. ಯಾಕಂದರೆ ನಾವು ಅನ್ಪ್ರಿಪೇರ್ಡ್ ಆಗಿದ್ದೋ ಅಥವಾ ನಾವು ಇದು ಬಂದಾಗ ನಾವು ಸಡನ್ ಆಗಿ ನಾವು ಏನೋ ಮಾಡೋಕೆ ಹೋದೋ ಅದಾಗಬಾರ್ದು. ನಾವು ಎಷ್ಟು ಪ್ರಿಪೇರ್ಡ್ ಆಗಿ ನಮಗೆ ಒಳ್ಳೆಯದು, ನಾಳೆ ಹೆಚ್ಚು ಕಡಿಮೆ ಏನಾದ್ರು ಆದರೆ ನಾವು ವಿ ಕ್ಯಾನ್ ಇಮಿಡಿಯೇಟ್ಲಿ ಮೂವ್ ಫಾರ್ವರ್ಡ್. ಅದಕ್ಕೋಸ್ಕರ ನಾವು ಇದಕ್ಕೆ ಯಾವುದೇ ಕಾರಣಕ್ಕೂ ರಿಸ್ಕ್ ತೊಗೋಬಾರ್ದು ಅಂತ ನಮ್ಮಲ್ಲಿ ಡಿಸಿಷನ್ ಆಯಿತು. ನಾವು CMO ಎಲ್ಲ ಕೂತು ಮಾತಾಡಿದಾಗ ಅಥವಾ ಯಾವುದಕ್ಕೂ ನಾವು ರಿಸ್ಕ್ ತೊಗೊಳೋದು ಬೇಡ. ಬಟ್ ಆ್ಯಂಡ್ ಇದು ಮಾಡೋ ಮುಖಾಂತರ ಏನಾಗ್ತದೆ, ನಮ್ಮ ಸಿಸ್ಟಮು ಸ್ವಲ್ಪ ರಿವ್ಯಾಂಪ್ ಆಗುತ್ತೆ. ಈಗ ನಮ್ಮೆಲ್ಲ ಆಸ್ಪತ್ರೆಗಳು ಚೆಕ್ ಮಾಡ್ತೀವಿ, ಎಲ್ಲ ICU ಆಕ್ಸಿಜನ್ನು ಎಲ್ಲ ವೆಂಟಿಲೇಟರ್ಸ್ ಎಲ್ಲ ನಾವು. ಸೊ ಅದು ಒಂದು ರೀತಿ ನಮ್ಮ ಹೆಲ್ತ್ ಸಿಸ್ಟಮ್ಗೂ ಅನುಕೂಲ ಆಗ್ತದೆ, ನಥಿಂಗ್ ರಾಂಗ್ ಇನ್ ದ್ಯಾಟ್ ಆಲ್ಸೋ. ಆ್ಯಂಡ್ ನಮ್ಮ ಎಲ್ಲರೂ ಅಲರ್ಟ್ ಆಗಿದ್ದರೆ ಇಟ್ ಇಸ್ ಗುಡ್. ಇನ್ನು ಕನ್ಫರ್ಮ್ಡ್ ಅಲ್ಲ. ಸೊ ಟಿಲ್ ದ ಅಫಿಷಿಯಲಿ ಕನ್ಫರ್ಮ್ ನಾವು ಹೇಳೋದು ಬೇಡ ಅಂತ ಅಷ್ಟೆ. ಕೋವಿಡ್ ಡೆತ್ ಏನು ಅಂತ ನಾವು ಅದನ್ನು ಅವ್ರು ತಿಳ್ಕೊಂಡು ಹೇಳಬೇಕಲ್ಲ, ಸುಮ್ಮನೆ ನಾವು ಏನಾಗ್ಬಿಡ್ತದೆ. ಸೊ ವೈ ಇಟ್ ಹ್ಯಾಪೆಂಡ್, ಹೌ ಇಟ್ ಹ್ಯಾಪೆಂಡ್, ಅದೇನು ಅಂತ ಅವ್ರು ಕರೆಕ್ಟಾಗಿ ಹೇಳಿದ್ರೆ ಬಿಕಾಸ್ ಇಟ್ಸ್ ಬೆಟರ್ ಟು ಫಾಲೋ ದ ಪ್ರೋಟೋಕಾಲ್. ಓಕೆ, ಥ್ಯಾಂಕ್ ಯು. ವ್ಯಾಕ್ಸಿನೇಷನ್ಸ್ ಮಾಡೋಣ ಅಂತ ಇನ್ನೂ ಟೆಕ್ನಿಕಲ್ ಇವರು ಹೇಳಿದ್ಮೇಲೇ ಅದು ನಮ್ಮ ಟೆಕ್ನಿಕಲ್ ಸೆಲ್ಲಿದೆ. ಸೊ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ, ಸೊ ಅವರು ಹೇಳಿದ್ರೆ ಈಗ ಆಲ್ಮೋಸ್ಟ್ ಈಗ ವ್ಯಾಕ್ಸಿನ್ ಎಲ್ಲರೂ ವ್ಯಾಕ್ಸಿನ್ ಯೂಸ್ ಮಾಡಿದ್ದಾರೆ. ಒಂದು, ಎರಡನೇದು ವ್ಯಾಕ್ಸಿನ್ಸನ್ನು ಯಾವ ವ್ಯಾಕ್ಸಿನ್ ಯೂಸ್ ಮಾಡಬೇಕು, ಯಾವ ಥರ ಮಾಡಬೇಕು ಅದೆಲ್ಲ ಟೆಕ್ನಿಕಲ್ ಕಮಿಟಿಯವರೇ ಹೇಳಬೇಕು. ಸೊ ಆ ಸಂದರ್ಭ ಬಂದಾಗ ನಾವು ಯೂಸ್ ಮಾಡೋಕ್ಕೂ ರೆಡಿ ಇದ್ದೀವಿ ಅಂತ CM ಹೇಳಿದ್ದಾರೆ. ಕೇಂದ್ರ ಸರ್ಕಾರ
ನಮ್ಗೆ ಕೊಡ್ತದೋ ಬಿಡ್ತದೋ, ಬಟ್ ನಾವು ಆ ಥರ ಸಂದರ್ಭದಲ್ಲಿ ನಾವು ಮಾಡೋದಕ್ಕೆ ರೆಡಿ ಆಗೋಣ ಅಂತ ಹೇಳಿದ್ದೀವಿ. ಇವತ್ತು ಸಬ್ ಕಮಿಟಿ ಆಗಿದೆ. ಸೊ ಮೋಸ್ಟ್ಲಿ ಐ ಥಿಂಕ್ ನಾಳೆ ಯಾರು ಇರೋದಿಲ್ಲ, ಸಂಡೇ ರಜಾ, ಮಂಡೇ ಮೋಸ್ಟ್ಲಿ ಮಂಡೇ ಟ್ಯೂಸ್ಡೇ ಮೀಟ್ ಮಾಡ್ತೀವಿ ಕ್ಯಾಬಿನೆಟ್ ಸಬ್ ಕಮಿಟಿ. ಸೋಮವಾರ ಅಥವಾ ಮಂಗಳವಾರ ಮೀಟ್ ಮಾಡಿ ರಿವ್ಯೂಯಿಂಗ್ ಎಷ್ಟೊತ್ತಿಗೆಲ್ಲ ಟೆಸ್ಟ್ ಜಾಸ್ತಿ ಆಗಿರ್ತದೆ, ಈಗ ನಾಳೆಗೆ ಸ್ವಲ್ಪ ಪೀಕ್ ಆಗುತ್ತೆ ಅಟ್ಲೀಸ್ಟ್ ಅದಕ್ಕೆ ಇಡೀ ರಾಜ್ಯಕ್ಕೆ 5,000 ಒಟ್ಟು. ಇವು ಇನ್ಫ್ಯಾಕ್ಟ್ ನಾವೇ ಈಗ ಕೇರಳ ಆ್ಯಂಡ್ ಕರ್ನಾಟಕನೇ ಮೊನ್ನೆ ಮೀಟಿಂಗ್ ಮಾಡಿದಾಗ ಕೇಂದ್ರ ಸರ್ಕಾರ, ಕರ್ನಾಟಕ ಕೇರಳ ಎರಡೇ ರಾಜ್ಯಗಳು 1,000 ಮೇಲೆ ಇರೋದು, ಮಿಕ್ಕಿದ ರಾಜ್ಯಗಳೆಲ್ಲ 300 ಇದ್ದರು, ಮತ್ತು ನಾರ್ತ್ ಇಂಡಿಯಾದಲ್ಲೆಲ್ಲ ಇಲ್ಲವೇ ಇಲ್ಲ, 50-10 ಆ ಥರ ಇದ್ದಾರೆ ಹೊರತು ನಮ್ಮಲ್ಲೇ ಕರ್ನಾಟಕನೇ ಹೈಯೆಸ್ಟ್ ಇದೆ ದೇಶದಲ್ಲಿ. ಸೊ ಈಗ ನಾವು ಇನಿಷಿಯಲಿ 5,000 ಹೋಗ್ತೀವಿ, ಆಮೇಲೆ ನೋಡೋಣ ರಿಸಲ್ಟ್ಸ್ ನೋಡೋಣ, ಆವಾಗ ಇನ್ನೂ ಹೆಚ್ಚು ಆಗು ಮಾಡಬೇಕು ಅಂತ ನೆಸೆಸಿಟಿ ಬಂದರೆ ಹೆಚ್ಚು ಮಾಡೋಣ. ಸೊ ಟೆಸ್ಟ್ಗಳು ಹೆಚ್ಚು ಮಾಡ್ತಾ ಹೋದರೆ ನಮಗೆ ರಿಯಾಲಿಟಿ ಗೊತ್ತಾಗುತ್ತೆ, ಪಾಸಿಟಿವಿಟಿ ರೇಷಿಯೋ ಎಷ್ಟಿದೆ ಮತ್ತು ಅದರ ಎಷ್ಟು ಯಾವ ಪ್ರಮಾಣದಲ್ಲಿ ಸ್ಪ್ರೆಡ್ ಆಗ್ತಾಯಿದೆ, ಎಲ್ಲಿ ಸ್ಪ್ರೆಡ್ ಆಗ್ತಾಯಿದೆ, ಯಾವ ಏರಿಯಾದಲ್ಲಿ ಸ್ಪ್ರೆಡ್ ಆಗ್ತಾಯಿದೆ ಅದು ಗೊತ್ತಾಗ್ತದೆ, ಕ್ಲಸ್ಟರ್ಸ್ ಎಲ್ಲೆಲ್ಲಿದೆ ಅದನ್ನು ಕೂಡ ನಾವು ಐಡೆಂಟಿಫೈ ಮಾಡ್ಬೋದಾಗ. ಸಿ ಈ ಥರ ಆ ಥರ ಪರಿಸ್ಥಿತಿಗಳೇನು ಬಂದಿಲ್ಲ ಒಂದು. ಎರಡನೇದು ನಾವು ಈಗ ನಮ್ಮ ಕ್ಯಾಬಿನೆಟ್ ಸಬ್ ಕಮಿಟಿ ಮತ್ತೆ ಮೀಟ್ ಮಾಡ್ತಾ ಇದ್ದೀವಿ ಸೋಮವಾರ ಅಥವಾ ಮಂಗಳವಾರ. ಸೊ ಅವಾಗ ಕೂತ್ಕೊಂಡು ಬೇರೆದೆಲ್ಲ ಏನೇನು ಮಾಡಬೇಕು, ಪ್ರೋಟೋಕಾಲ್ಗಳು ಯಾವ ಥರ ನಡೆಸಬೇಕು ಅಂತ ಮತ್ತೆ ಡಿಸ್ಕಸ್ ಮಾಡ್ತೀವಿ. ಹಾಸ್ಪಿಟ್ಲ್ ಕೂಡ ಗೈಡ್ಲೈನ್ಸ್ ಕೊಡ್ತೀವಿ, ಹಾಸ್ಪಿಟಲ್ಗೂ ಗೈಡ್ಲೈನ್ಸ್ ಕೊಡ್ತೀವಿ. ಆ್ಯಸ್ ಆಫ್ ನೋ ಜನ ಏನು ಯಾರೋ ಏನು ಆತಂಕ ಒಳಗಾಗ್ತಕ್ಕಂಥ ಅವಶ್ಯಕತೆ ಇಲ್ಲ. ನಿನ್ನೆ CMO ಹೇಳಿದ್ದಾರೆ ಯಾರು ಕೂಡ ನಾವು ಓಡಾಡಬಾರ್ದು, ಯಾವುದೇ ಕಾರ್ಯಕ್ರಮ ಮಾಡಬಾರ್ದು ಅಥವಾ ಯಾವುದೇ ಫಂಕ್ಷನ್ನು ಸ್ಪೋರ್ಟ್ಸು ಕಲ್ಚರಲ್ ಎಲ್ಲ ನಿಲ್ಲಿಸ್ಬೇಕು ಅದೆಲ್ಲ ಏನೂ ಇಲ್ಲ, ಎಲ್ಲ ಸಹಜ ಸ್ಥಿತಿಯಲ್ಲೇ ಇರ್ತದೆ. ಮುಂದಿನ ಪರಿಸ್ಥಿತಿ ನೋಡಿಕೊಂಡು ವಿ ವಿಲ್ ಟೇಕ್ ಅ ಡಿಸಿಷನ್. ಬಟ್ ಆ್ಯಸ್ ಆಫ್ ನೌ ನಮಗೆ ಈವನ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಮತ್ತು ಎಕ್ಸ್ಪರ್ಟ್ಸ್ ಅವರೆಲ್ಲ ಹೇಳ್ತಾ ಇರೋದು ಇದು ಅಷ್ಟೊಂದು ಸಿವಿಯರ್ ಆಗಿರೋದಿಲ್ಲ. ಇನ್ಫೆಕ್ಷನ್ ಆದರೂ ಕೂಡ ರಿಸ್ಕ್ ಫ್ಯಾಕ್ಟರ್ ಕಮ್ಮಿ ಇರ್ತದೆ, ರಿಸ್ಕ್ ಇಸ್ ನಾಟ್ ಹೈ ರಿಸ್ಕ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಎನಿವೇ ವಿ ವಾಂಟ್ ಟು ಬಿ ಅಲರ್ಟ್ ಬಿಕಾಸ್ ಎಲ್ಲೂ ಕೂಡ ನಮ್ಮಿಂದ ಹೆಚ್ಚು ಕಮ್ಮಿ ಆಯಿತು, ನಾವು ತಯಾರಿರಲಿಲ್ಲ. ಇನ್ ಟರ್ಮ್ಸ್ ಆಫ್ ಡ್ರಗ್ಸ್ ಇರ್ಬೋದು, ಕನ್ಸ್ಯೂಮಬಲ್ಸ್ ಇರ್ಬೋದು, ಆಕ್ಸಿಜನ್ ಬೆಡ್ಸ್ ಇರ್ಬೋದು, ICU ಇರ್ಬೋದು, ವೆಂಟಿಲೇಟರ್ಸ್ ಇರ್ಬೋದು, ಎಲ್ಲ ಥರಲ್ಲೂ ಕೂಡ ವಿ ಶುಡ್ ಬಿ ಅಲರ್ಟ್ ಆ್ಯಂಡ್ ಬಿ ಪ್ರಿಪೇರ್ಡ್ ರೆಡಿಯಾಗಿರಬೇಕು ಅಂತ. ಸೊ ದ್ಯಾಟ್ ವಿ ಹ್ಯಾವ್ ಡನ್ ನೌ. ಸೊ ನಾವು ಈಗ ಅಂದರೆ CMO ಹೇಳಿದ್ದು ಅಂದರೆ ನಿಮ್ಮ ಸಬ್ ಕಮಿಟಿಗೆ ಈ ಮಿಸ್ಟೇಕ್ಸ್ ಅರ್ಲಿಯರ್ ಗವರ್ಮೆಂಟ್ ಶುಡ್ ನಾಟ್ ಬಿ ರಿಪೀಟ್, ಅದೇ ವಿ ಶುಡ್ ಲರ್ನ್ ಫ್ರಮ್ ದ್ಯಾಟ್ ನೋ, ಹಿಂದೆ ಏನೇನಾಗಿರ್ತದೆ ತಪ್ಪುಗಳು ಆ ಸಂದರ್ಭದಲ್ಲಿ ಅದನ್ನು ಮತ್ತೆ ಆಗಬಾರ್ದು. ಮತ್ತು ಪಾರದರ್ಶಕವಾಗಿರಬೇಕು, ನಾವೇನೇ ಒಂದು ಪರ್ಚೇಸಸ್ ಮಾಡ್ತೀವಿ, ಯಾವುದೇ ಒಂದು ಮೆಟೀರಿಯಲ್ ಕಲೆಯನ್ನು ನಾವು ತೊಗೊಳ್ತೀವಿ, ಆಲ್ ಶುಡ್ ಬಿ ಟ್ರಾನ್ಸ್ಪರೆಂಟ್. ಸೊ ದ್ಯಾಟ್ಸ್ ವೈ ಸಬ್ ಕಮಿಟಿ ವಿಲ್ ಲುಕ್ ಇನ್ ಟು ಎವ್ರಿಥಿಂಗ್. ಅದು ನೋಡಿಕೊಂಡು ಎಕ್ಸ್ಪರ್ಟ್ ಜೊತೆ ಚರ್ಚೆ ಮಾಡಿ ಅವ್ರ ಶಿಫಾರಸು ಮೇಲೆ ನಾವು ಏನೇ ತೊಗೊಳ್ಬೇಕು, ಏನಾದರೂ ಹೊಸದಾಗಿ ಏನೋ ಮಾಡಬೇಕು ಅಂತಿದ್ರೆ ಅದು ಪಾರದರ್ಶಕವಾಗಿರಬೇಕು. ದಕ್ಷಿಣ ಕನ್ನಡ 330 ಕೊಟ್ಟಿದ್ದೀವಿ ಒಟ್ಟು ರಾಜ್ಯದಲ್ಲಿ 5,000. ಬಟ್ ಈ ಬಾರ್ಡರ್ ಡಿಸೀಸ್ ಜಾಸ್ತಿ, ಬೆಂಗಳೂರಿಗೇನೆ 1,500 ಏನೋ ಕೊಟ್ಟಿದ್ದೀವಿ, ಯಾಕಂದರೆ ಬೆಂಗಳೂರಲ್ಲಿ ಜನಸಂಖ್ಯೆ ಆಧಾರ ಮತ್ತು ಮೂಮೆಂಟ್ ಜಾಸ್ತಿ ಇರ್ತದೆ. ಮತ್ತು ಬಾರ್ಡರ್ ಏರಿಯಾಸ್ಗೆ ಈ ಥರ ಮೈಸೂರು, ದಕ್ಷಿಣ ಕನ್ನಡ, ಚಾಮರಾಜನಗರ ಇಲ್ಲಿಗೆಲ್ಲ ಒಂದು ಜಾಸ್ತಿ ಈ ಥರ 300-350, ಬೇರೆ ಡಿಸ್ಟ್ರಿಕ್ಟ್ಗೆಲ್ಲ 100-150 ಆ ಥರ ಮಾಡಿದ್ದೀವಿ. ವೆಂಟಿಲೇಟರ್ಸ್ ಬಗ್ಗೆ ಪ್ರಾಬ್ಲಮ್ ಹೇಳಿದ್ರೆ ಅದು ಏನಾಗಿದೆ, ಕೆಲವು ವೆಂಟಿಲೇಟರ್ಸ್ ಹಳೇದಾಗೋಗಿದೆ, ಅದು ಫಂಕ್ಷನ್ ಇರಲಿಲ್ಲ. ಕೆಲವುದು ಏನಂತ ಹೇಳಿದ್ರೆ ಹಿಂದೆ ಯಾವ ಸಪ್ಲೈ ಮಾಡಿದ್ರು ಅದು ಪೂರ್ತಿ ಪ್ರಮಾಣದಲ್ಲಿ ಯೂಸ್ ಮಾಡೋಕ್ಕಾಗೋದಿಲ್ಲ ಅಂತ. ಸೊ ಅದು ಹಾಗೇ ಇದೆ, ಅದರ ಕೆಲವು ಅದರ ವೆಂಟಿಲೇಟರ್ಸ್ನ ಫಂಕ್ಷನಲ್ ಮಾಡೋದಕ್ಕೆ ಸ್ವಲ್ಪ ಮೇಂಟೆನೆನ್ಸ್ ಇಶ್ಯೂಸ್ ಇದೆ. ಸೊ ಅದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಟೆಸ್ಟಿಂಗ್ ಮಾಡುವವರಿಗೆ PPE ಕಿಟ್ ಕೊಟ್ಟಿಲ್ಲ, ಕೆಲವರಿಗೆ ಗ್ಲೌಸ್ ಕೊಟ್ಟಿಲ್ಲ.